ಮುಗುಳುವಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಲಾಯಿತು. ಮುಗುಳುವಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ವನಿತಾ ಉಮೇಶ್, ಉಪಾಧ್ಯಕ್ಷರಾಗಿ ಸವಿತಾ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಬಿಜೆಪಿ ಮಂಡಲ ಅಧ್ಯಕ್ಷ ದಿನೇಶ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಶೇಖರ್ ಬಿಎಸ್ ಸೇರಿದಂತೆ ಗ್ರಾಮಸ್ಥರು ಅಭಿನಂದಿಸಿದರು. ಗ್ರಾಮ ಪಂಚಾಯತಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತ ವನಿತಾ ಉಮೇಶ್ ಅವರಿಗೂ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸವಿತಾ ಉಮೇಶ್ ಅವ್ರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇದೇ ಗ್ರಾಮ ಪಂಚಾಯತಿ ತುಂಬ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಿದೆ. ಇನ್ನು ಮುಂದೆನೂ ಕೂಡ ಇವರ ಅವಧಿಯಲ್ಲೂ ಕೂಡ ತುಂಬ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ, ಅದಕ್ಕೆ ಬೇಕಾದ ಸಹಕಾರನ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಶುಭಾಶಯ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಮುಗುಳುವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ವನಿತಾ ಉಮೇಶ್ ಅವರು, ಸವಿತಾ ಉಮೇಶ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲದಾಗಿ ಶುಭಾಶಯ ತಿಳಿಸ್ತಾ ಇದ್ದೀವಿ. ಇವತ್ತಿನವರೆಗೂ ಏನು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡಿದ್ದೀವಿ ಅದನ್ನು ಮುಂದೆ ಇವರು ಕೂಡ ಶಿಸ್ತುಬದ್ಧವಾಗಿ ಯಾವುದೇ ರೀತಿ ಜನಗಳಿಗೆ ತೊಂದರೆ ಆಗದಂಗೆ ಒಳ್ಳೆ ರೀತಿಯಲ್ಲಿ ಈ ಕಾರ್ಯನ ನಿರ್ವಹಿಸಲಿ ಅಂತ ಈ ಸಮಯ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅವಧಿಯಲ್ಲಿ ಎಲ್ಲ ಊರುಗಳಲ್ಲಿ ರಸ್ತೆ, ಚರಂಡಿಗಳು, ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದು ಸುಸಜ್ಜಿತವಾಗಿದೆ. ಆದರೂ ನೆಕ್ಸ್ಟು ಮುಂದಿನ ದಿವಸಗಳಲ್ಲಿ ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಯಾವುದೇ ರೀತಿ ನೀರಿನ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಪ್ರಮುಖವಾಗಿ ಆಲ್ಮೋಸ್ಟ್ ಆಗಿದೆ, ಇನ್ನು ಮುಂದೆ ನಮಗೆ ನೀರಿಂದ ಮೇನ್ ಇಂಪಾರ್ಟೆಂಟ್ ಇರೋದು. ಅದನ್ನು ಈಗ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಏನು ಜಲ್ ಜೀವನ್ ಮಿಷನ್ ಆಯ್ಕೆ ಮಾಡಿದ್ದಾರೆ, ನೆಕ್ಸ್ಟ್ ಇಯರ್ 2024 ಮನೆ ಮನೆಗೂ ನೀರಿನ ವ್ಯವಸ್ಥೆ ಆಗುವ ಸಾಧ್ಯತೆ ಇದೆ. ಅದು ಹಾಗೆ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ಅದೊಂದು ಆಗ್ಬಿಟ್ರೆ ನೀರಿನ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಎಲ್ಲ ಗ್ರಾಮಸ್ಥರಿಗೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಗಡಿ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ, ಎಲ್ಲ ಈ ದಿನ ಏನು ಅಧ್ಯಕ್ಷರು ಸೀಟ್ ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತೀವಿ, ಎಲ್ಲ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕರ್ತರಿಗೂ ಅವ್ರಿಗೂ ನಮಸ್ಕರಿಸ್ತಾ ನಾನು ಮಾತನ್ನು ಹೇಗೆ ಸಹಕಾರ ಕೊಡ್ರಿ, ಹಾಗೂ ನಮಗೂ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಹಕಾರ ಕೊಡಬೇಕು. ಹಾಗೆ ವಿಶೇಷವಾಗಿ ನಮ್ಮೂರು ಮಾಗಡಿ ಗ್ರಾಮದಲ್ಲಿ 15-20 ದಿನಕ್ಕೋಸ್ಕರ ನೀರು ಬರ್ತಾ ಇದೆ, ಟೆಂಡರ್ ಆಗಿದೆ, ಆದರೂ ಆದಷ್ಟು ಬೇಗ ನಮಗೆ ಅದೊಂದು ಸೌಕರ್ಯವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಕೊಂಡು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.